ಎಲ್ರಿಗೂ ನಮಸ್ಕಾರ ಈ ಬೇಸಿಗೆಯಲ್ಲಿ ನಮ್ಮ ಚರ್ಮನ ಹೇಗೆ ನೋಡ್ಕೋಬೇಕು ಅಂತ ನೋಡೋಣ ಹಿಂದಿನ ಬೇಸಿಗೆ ನಾವೆಲ್ಲರೂ ಲಾಕ್ ಡೌನ್ ಅಲ್ಲಿ ಮನೆಯಲ್ಲಿ ಕಳೆದ್ವಿ ಆದರೆ ಈ ಬೇಸಿಗೆ ಹಾಗಿರಲ್ಲ ನಾವು ಹೊರಗಡೆ ಹೋಗಲೇಬೇಕಾಗುತ್ತೆ ಕೆಲಸಕ್ಕೆ ಹೋಗಬೇಕಾಗುತ್ತೆ ಮಾಸ್ಕ್ ಹಾಕೊಳ್ಳೇಬೇಕು ಹೇಗೆ ನಮ್ಮ ಚರ್ಮನ ನೋಡ್ಕೊಳ್ಳೋದು ಅಂತ ನೋಡೋಣ ತುಂಬ ಮುಖ್ಯವಾಗಿ ನೀವು ನೀರು ಮತ್ತೆ ನೀರಿನ ಅಂಶ ಯಾವದರಲ್ಲಿ ಜಾಸ್ತಿ ಇರುತ್ತೆ ಅದನ್ನ ತಗೋಬೇಕಾಗುತ್ತೆ ನೀರು ಮತ್ತೆ ಕಲ್ಲಂಗಡಿ ಹಣ್ಣು ಅಥವಾ ನೀವು ಎಳ್ನೀರ್ ಆಗಿರಬಹುದು ಸೌತೆಕಾಯಿ ಆಗಿರಬಹುದು ನಿಂಬೆಹಣ್ಣಿನ ಪಾನಕ ಯಾವದರಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ ಅದನ್ನ ನೀವು ತಗೋಬೇಕಾಗುತ್ತೆ ಅದಾದ ಮೇಲೆ ನಿಮಗೆ ಯಾವ ಫೇಸ್ ವಾಶ್ ಅಥವಾ ಕ್ಲೆನ್ಸರ್ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟ್ ಆಗುತ್ತೋ ಅದು ಮಾತ್ರ ಯೂಸ್ ಮಾಡಬೇಕು ಫೇಸ್ ವಾಶ್ ಮಾಡಿದ ಮೇಲೆ ತುಂಬಾ ಲೈಟ್ ಮಾಯಿಶ್ಚರೈಸರ್ ಹಚ್ಚಬೇಕಾಗುತ್ತೆ ಹೆವಿ ಏನು ಯೂಸ್ ಮಾಡಬಾರದು ಲೈಟ್ ಮಾಯಿಶ್ಚರೈಸರ್ ಹಚ್ಚಿದ್ರೆ ಅದು ನಿಮ್ಮದು ಪೋರ್ಸ್ ಏನು ಇರುತ್ತೆ ಸ್ಕಿನ್ ನಲ್ಲಿ ಅದನ್ನ ತುಂಬಾ ಕ್ಲಾಗ್ ಮಾಡಿ ಇನ್ಫೆಕ್ಷನ್ ಮಾಡಿಸಿ ಪಿಂಪಲ್ ಬರ್ಸಲ್ಲ ಅದಾದ ಮೇಲೆ ನೀವು ಆದಷ್ಟು ಮೇಕಪ್ ಅಥವಾ ಫೌಂಡೇಶನ್ ಈ ತರ ಏನು ಇರುತ್ತೆ ಅದನ್ನ ಅವಾಯ್ಡ್ ಮಾಡಬೇಕು ಅಥವಾ ಬಳಸಬಾರದು ಇದರಿಂದ ನಿಮಗೆ ಪಿಂಪಲ್ಸ್ ಆಗ ಸಾಧ್ಯತೆ ಅಥವಾ ಮಾರ್ಕ್ಸ್ ಬರ ಸಾಧ್ಯತೆ ಜಾಸ್ತಿ ಇರುತ್ತೆ ನೀವು ಅಕಸ್ಮಾತ್ ಕ್ಲಾತ್ ಮಾಸ್ಕ್ ಅಥವಾ ಬಟ್ಟೆ ಮಾಸ್ಕ್ ಯೂಸ್ ಮಾಡ್ತಿದ್ರೆ ರೆಗ್ಯುಲರ್ಲಿ ವಾಶ್ ಮಾಡಬೇಕಾಗುತ್ತೆ ನೀವು ನಾರ್ಮಲ್ ಡಿಸ್ಪೋಸಬಲ್ ಮಾಸ್ಕ್ ಯೂಸ್ ಮಾಡಿದ್ರೆ ಅವಾಗ ಅವಾಗ ನೀವು ಅದನ್ನ ಚೇಂಜ್ ಮಾಡಬೇಕು ನಿಮ್ಮ ಡಿಸ್ಪೋಸಬಲ್ ಮಾಸ್ಕ್ನ ಸನ್ಸ್ಕ್ರೀನ್ ಈ ಸತಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಈ ಸನ್ಸ್ಕ್ರೀನ್ ಏನಿರುತ್ತೆ ಅದನ್ನ ಮೆಡಿಕಲ್ ಸನ್ಸ್ಕ್ರೀನ್ ತಗೊಳ್ಳಿ ಮೆಡಿಕಲ್ ಗ್ರೇಡ್ ಸನ್ಸ್ಕ್ರೀನ್ ತಗೊಳ್ಳಿ ರೆಗ್ಯುಲರ್ ಆಗಿ ಸಿಗೋ ಸನ್ಸ್ಕ್ರೀನ್ ತಗೋಬೇಡಿ ಈ ಮೆಡಿಕಲ್ ಗ್ರೇಡ್ ಸನ್ಸ್ಕ್ರೀನ್ ತುಂಬಾ ಬ್ರಾಡ್ ಸ್ಪೆಕ್ಟ್ರಮ್ ಆಗಿರುತ್ತೆ ಹಾಗೆ ನಾನ್ ಕಾಮೆಡೋಜೆನಿಕ್ ಅಂತ ಏನಂತೀವಿ ಪಿಂಪಲ್ಸ್ ಬರ್ಸದಲ್ಲೇ ಇರೋ ತರ ಇರುತ್ತೆ ಅದಾದ ಮೇಲೆ ನಿಮ್ದು ದಿನ ಪೂರ್ತಿ ಮುಗಿದಾದ ಮೇಲೆ ನೀವು ಮನೆಗೆ ಬಂದಾದ ಮೇಲೆ ಮಾಸ್ಕ್ ತೆಗೆದು ನೀವು ಫೇಸ್ ವಾಶ್ ಏನು ಮುಖ ತೊಳಿತೀರಾ ತುಂಬಾ ಕ್ಲೀನ್ ಆಗಿ ನೀವು ತೊಳಿಬೇಕಾಗುತ್ತೆ ಆ ಕ್ಲೆನ್ಸರ್ ಯೂಸ್ ಮಾಡಿ ಏನೇನು ಇರುತ್ತೋ ಡಸ್ಟ್ ಪೊಲ್ಯೂಷನ್ ಗ್ರೈಮ್ ಸ್ವೆಟ್ ಈ ಮಾಸ್ಕ್ ಹಾಕೋದ್ರಿಂದ ಬ್ಯಾಕ್ಟೀರಿಯಲ್ ಗ್ರೋತ್ ಏನಾಗಿರುತ್ತೆ ಅದೆಲ್ಲ ನೀವು ಪೂರ್ತಿ ತೊಳಿಬೇಕಾಗುತ್ತೆ ಆದಷ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು ಅದಾದ್ಮೇಲೆ ಏನಾದರೂ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಅಥವಾ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಏನಾದರೂ ಸ್ಕಿನ್ ಕನ್ಸರ್ನ್ಸ್ ಇದ್ದು ನಿಮಗೆ ಚರ್ಮದೇನಾದರೂ ಕನ್ಸರ್ನ್ ಇದ್ರೆ ನೀವು ಅದಕ್ಕೇನು ಕ್ರೀಮ್ ಯೂಸ್ ಮಾಡ್ತಿರೋ ಅದು ಯೂಸ್ ಮಾಡಿ ಅದನ್ನು ನೀವು ಸೀಲ್ ಮಾಡೋಕ್ಕೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಲೈಟ್ ಮಾಯಿಶ್ಚರೈಸರ್ ಮತ್ತೆ ಹಚ್ಚಬೇಕಾಗುತ್ತೆ ಆ ಲೈಟ್ ಮಾಯಿಶ್ಚರೈಸರ್ ಹಚ್ಚಿ ನಿಮ್ಮ ದಿನಾನ ನೀವು ಮುಗಿಸ್ಬೇಕಾಗುತ್ತೆ ಇದೆಲ್ಲ ಈ ಬೇಸಿಗೆಗೆ ನೀವು ಹೆಂಗೆ ನಿಮ್ಮ ಚರ್ಮನ ನೋಡ್ಕೋಬೋದು ಅನ್ನೋದು ನೆಕ್ಸ್ಟ್ ಪೋಸ್ಟಲ್ಲಿ ಈ ಬೇಸಿಗೆಯಲ್ಲಿ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ನೋಡಿದ್ದಕ್ಕೆ ಧನ್ಯವಾದಗಳು